राज्य सरकार ने जारी केलेल्या एपीएमसी व भूसुधारणा कायद्याच्या विरोधात शेतकरी संघ व विविध संघटनांनी कर्नाटक बंद पुकारल्याने बेळगाव जिल्ह्यातील चिक्कोडी उपविभागात आथणी रायबाग हुक्केरी पट्टण मध्ये विविध शेतकरी संघटनांनी आंदोलन छेडले। यावेळी दलित संघटनांनीही आंदोलनाला पाठिंबा दर्शवला आहे। यावेळी कर्वेचे तालुका अध्यक्ष प्रमोद होसमन यांनी आपले विचार मांडले। रैतरद भू सुधारणे कायदेन चेंज ಮಾಡ್ತಾ ಇದ್ದಾರೆ ಅಲ್ಲ ಈಗ ಇದನ್ನ ಕಾಯ್ದೆ ಚೇಂಜ್ ಮಾಡಿದ್ರೆ ರೈತರ ಮುಂದಿನ ದಿನಮಾನದ ಎಲ್ಲಿ ಹೋಗಬೇಕು ಅಲ್ಲ ಈಗ ನೋಡಿ ರೈತರದು ಅವರ ಆಸ್ತಿನೇ ಅವರದು ಹೊಲಗದ್ದೆಗಳು ಇವತ್ತು ಇದೇ ತರ ನಡೆದ್ರೆ ಈ ಸುಧಾರ ಇದನ್ನ ಚೇಂಜ್ ಮಾಡಿದ್ರೆ ಕಾಯ್ದೆ ಚೇಂಜ್ ಮಾಡಿದ್ರೆ ರೈತರಿಗೆ ಆಮಿಷ ಒಡ್ಡಿ ಹಣ ಇದ್ದವರು ಅದನ್ನ ಖರೀದಿ ಮಾಡಬಹುದು ಈ ಹಣದ ಆಸೆಗಳಿಗಾಗಿ ರೈತರು ಅದನ್ನೆಲ್ಲ ಕೊಟ್ರೆ ಮುಂದಿನ ಪರಿಸ್ಥಿತಿ ಏನು ರೈತರದು मदल ऐन हतूरा अरवूर एपत्मूर उलवणे वो कायदे यार हलाकोतिरप रईतर और आवत् मरीत उलने वड़ेन ईनू इंतिष्ट एकरे कुटुबल ईद जन नाकनूर नाकनूर ईदूर एकरे हल तकबूद अलगर मुदे अद आमिष ರೈತರ ಪರಿಸ್ಥಿತಿ ಏನಾಗಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ರೈತರ ಬಗ್ಗೆ ಈ ವಿಷಯನ ಗಂಭೀರವಾಗಿ ತೆಗೆದುಕೊಂಡು ಏನು ಮಸೀದಿ ಮಾಡ್ತಾ ಇದ್ದಾರಲ್ಲ ಈ ಮಸೀದಿಯನ್ನ ಕೈ ಬಿಡಬೇಕು ರೈತರ ಪರ ನಿಲ್ಲಬೇಕು ರೈತರ ಇಲ್ಲ ಏನೂ ಇಲ್ಲ ದೇಶದಲ್ಲಿ ಅದನ್ನ ಮೊದಲು ಯೋಚನೆ ಮಾಡಬೇಕು ಈ ಮಸೀದಿ ಏನಾದರೂ ತಿದ್ದುಪಡಿ ಚೇಂಜ್ ಮಾಡಿದನ ಏನಾದರೂ ಮಾಡಿದಲ್ಲಿ ರೈತ ಪರ ಹೋರಾಟಕ್ಕೆ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಜೊತೆ ನಾವು ಇರ್ತೀವಿ ಅವರ ಯಾವಾಗಕರೆದಾಗ ನಾವು ಇರ್ತೀವಿ ರೈತ ಸಂಘದ ಜೊತೆ ನಾವಿರ್ತೀವಿ ಕೂಡಲೇ ರಾಜ್ಯ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಆಯಿತು ಕೂಡಲೇ ಇದನ್ನ ನಿಲ್ಲಿಸಬೇಕು ಇಲ್ಲ ಇಲ್ಲದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತ ಸಂಘಟನೆ ಒಂದು ದೊಡ್ಡ ಉಗ್ರ ಸ್ವರೂಪದ ಒಂದು ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಅಂತ ಹೇಳಿ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಮಟ್ಟದಿಂದ ಆಯಿತು ರೈತರ ಸಂಘ ತಾಲೂಕಾ ಮಟ್ಟದಿಂದ ಎಲ್ಲರೂ ಕೂಡ ನಾವು ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಇವತ್ತು ಮಾನ್ಯ ರಾಷ್ಟ್ರಪತಿಗಳಿಗೆ ಇವತ್ತು ನಾವು ಮನವಿಯನ್ನ ಅರ್ಪಿಸುತ್ತಾ ಇದ್ದೀವಿ। ಯಾವಳಿ ಕೇಂದ್ರ ವ ರಾಜ್ಯ ಸರ್ಕಾರ ವಿರುದ್ಧ ಶೇತಕರಿ ವ ಕರ್ವೆ ಕಾರ್ಯಕರ್ತರನ್ನ ಜೋದಾ ಘೋಷಣಾಬಾಜಿ ಕೇಳಿ ವ ಕೃಷಿ ವಿರೋಧಿ ವಿಧೇಯಕ ಮಾಗೆ ಘನೇಚಿ ಮಾಗ್ನಿ ಕೇಳೆ ಆಹೆ। ಯಾವಳಿ ಖಬರದಾರಿಚಾ ಉಪಾಯ ಮನೂ ಶಹರಾತ್ ಕಡೆಕೋಟ್ ಪೊಲೀಸ್ ಬಂದೋಬಸ್ತ ತೈನಾತ್ ಠೇವಣದಲಾ ಹೋತಾ। ಯಾವಳಿ ಸರ್ಕಾರಚಾ ನೂತನ ಭೂ ಸುಧಾರಣಾ ವ ಎಪಿಎಂಸಿ ಕಾಯ್ದಾ ಶೇತಕರಿಯಾಂಸಾಠಿ ಕಿತಿ ಘಾತಕ ಅಸಲಸೆ ಯಾವಳಿ ದರ್ಶವಣದಲಾ ಆಹೆ। ಆನಂದ ಬಮ್ಮನವರ್ ಕೆಎನ್ಎನ್ ಸಿಟಿ ನ್ಯೂಸ್ ಹುಕ್ಕೇರಿ।